ಸಿನಿಮಾ ಸ್ಟೈಲ್ನಲ್ಲಿ ದರೋಡೆಕೋರರನ್ನ ಚೇಸ್ ಮಾಡಿ ಹಿಡಿಯಲಾಗಿದೆ. ಬೆಂಗಳೂರು ಪೊಲೀಸರು ರಿಯಲ್ ಆಕ್ಷನ್ ಅನ್ನು ತೋರಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ರಾಬರಿ ಇದು. ಜುಲೈ 4ನೇ ತಾರೀಕು ಮೈಲಸಂದ್ರದಲ್ಲಿ ಗ್ರಾಹಕರ ಸೋಗಿನಲ್ಲಿ ರಾಬರಿ ನಡೆದಿತ್ತು. ರಾಮದೇವ್ ಬ್ಯಾಂಕರ್ಸ್ ಅಂಡ್ ಜುವೆಲ್ಲರಿಯಲ್ಲಿ 1.58 ಕೋಟಿ ಆಭರಣವನ್ನು ಲೂಟಿ ಮಾಡಲಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ರಾಬರಿ ಇದು. ಗ್ರಾಹಕರ ಸೋಗಿನಲ್ಲಿ ಈ ಜುವೆಲ್ಲರಿ ಶಾಪ್ಗೆ ಹೋಗಿದ್ರು. ಅಲ್ಲಿ 1.58 ಕೋಟಿಯ ಆಭರಣವನ್ನು ಕೂಡ ಇವರು ಲೂಟಿ ಮಾಡಿದರು. ನೌಕರ ದರ್ಸೇನನ್ನ ಕಟ್ಟಿ ಹಾಕಿ ಪಿಸ್ತೂಲು ತೋರಿಸಿ ರಾಬರಿ ಮಾಡಿದರು. 3.5 ಕೆಜಿ ಆಭರಣ ಸಮೇತ ಎಸ್ಕೇಪ್ ಆಗಿದ್ರು ನಾಲ್ವರು ಆರೋಪಿಗಳು. ದೇವರಾಮ್, ರಾಹುಲ್ ಸೋಲಂಕಿ, ಅನಿಲ್ ರಾಮ್ ಸಿಂಗ್ ಹುಂಡೈ ಗೆಟ್ಸ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು ಈ ಕಳ್ಳರು. ಒಂದು ಟೀಮ್ ವಿಮಾನದಲ್ಲಿ ರಾಜಸ್ಥಾನ ಸೇರ್ಕೊಂಡಿತ್ತು ಅಂತ ಕೂಡ ಹೇಳಲಾಗಿದೆ. ಉದಯಪುರದಲ್ಲಿ ಆರೋಪಿಗಳನ್ನು ಲಾಕ್ ಮಾಡೋದಕ್ಕೆ ಯತ್ನ ಕೂಡ ನಡೆದಿತ್ತು. ಈ ವೇಳೆ ಗುಂಡು ಹಾರಿಸಿ ಎಸ್ಕೇಪ್ಗೆ ಯತ್ನ ಮಾಡಿ ಕಳ್ಳರು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾರೆ. ಚೇಸ್ ಮಾಡಿ ಆರೋಪಿಗಳ ಕಾರಿಗೆ ವೆಹಿಕಲ್ನ ಡಿಕ್ಕಿ ಹೊಡೆಸಿದ್ರು ಪೊಲೀಸರು. ರಾಜಸ್ಥಾನದಲ್ಲಿ ಕೆಳಗೆ ಬಿದ್ದ ನಂತರ ಆರೋಪಿಗಳು ಎಸ್ಕೇಪ್ ಆಗೋದಕ್ಕೆ ಹೊಲದ ಒಳಗೆ ಕೂಡ ನುಗ್ಗಿದ್ರು. ಓಡ್ತಾ ಇದ್ದವರ ಹಿಂದೆ ಬಿದ್ದು ಮನೆ ಸೇರುವ ಮೊದಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಿಸ್ತೂಲು ಹಾಗೂ 3 ಕೆಜಿ ಚಿನ್ನ, 30 ಕೆಜಿ ಬೆಳ್ಳಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರ್ಯಾಚರಣೆ ತಂಡಕ್ಕೆ 50,000 ಬಹುಮಾನವನ್ನು ಕೂಡ ಕಮಿಷನರ್ ಘೋಷಣೆ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ದರೋಡೆಕೋರರನ್ನ ಚೇಸ್ ಮಾಡಿ ಹಿಡಿದಿದ್ದಾರೆ. फिर इतना वो नजदीक मतलब या तो इसको जाने तो फिर ನೋಡ್ತಾ ಇದ್ದೀರಿ ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಅನ್ನೋದನ್ನ. ಉದಯಪುರ, ರಾಜಸ್ಥಾನದ ಉದಯಪುರದಲ್ಲಿ ಅವ್ರನ್ನ ಬಂಧಿಸೋದಕ್ಕೆ ಅಂತ ತೆರಳಿದ್ರು. ಈ ಸಂದರ್ಭದಲ್ಲಿ ಅವರು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೊಲದ ಕಡೆ ಓಡೋದಕ್ಕೆ ಶುರು ಮಾಡಿದ್ರು. ಗುಂಡು ಕೂಡ ಹಾರಿಸಲಾಯಿತು. ಆ ಸಂದರ್ಭದಲ್ಲಿ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಮನೆ ಸೇರೋದ್ರ ಒಳಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರು ಪೊಲೀಸರು ಸಿನಿಮಾ ಸ್ಟೈಲ್ನಲ್ಲಿ ಆ ರಾಬರಿ ಗ್ಯಾಂಗ್ ಏನಿದೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಹೊಲದಲ್ಲಿ ಓಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೀವು ನೋಡ್ಬೋದು, ಆ ಹೊಲದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. 3.5 ಕೆಜಿ ಚಿನ್ನಾಭರಣವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳ ಕಾರಿಗೆ ವೆಹಿಕಲ್ನ ಡಿಕ್ಕಿ ಹೊಡೆಸಿದ್ರು ಪೊಲೀಸರು. ಡಿಕ್ಕಿ ಹೊಡೆಸಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಲೇನು ಪಣೆ ಆಗಿರಲಿಲ್ಲ.